ಸದಲ್ಗಾ ಪಟ್ಟಣದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬದ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 74ನೇ ಹುಟ್ಟುಹಬ್ಬದ ನಿಮಿತ್ತ ಸದಲ್ಗಾ ಪಟ್ಟಣದಲ್ಲಿ ಪರಿಸರ ಪ್ರೇಮಿ ಅಭಿಮಾನಿಗಳಿಂದ 100 ಸಸಿ ನೆಡುವ ಮುಖಾಂತರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸಸಿಗಳನ್ನು ಸದಲ್ಗಾ ಪಟ್ಟಣದ ಮಡ್ಡಿಗಲ್ಲಿಯಿಂದ ಹಳೆ ಬಸ್ ನಿಲ್ದಾಣದವರೆಗೆ ನೆಡಲಾಯಿತು. ಚಿದಾನಂದ ಬಸವಪ್ರಭು ಕೋರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಚೇತನ್ ಪಾಟೀಲ್ ಅವರು ಮಾತನಾಡಿ ಪ್ರಭಾಕರ್ ಕೋರೆ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇವತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 74ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು 100 ಗಿಡಗಳನ್ನು ವೃಕ್ಷಾರೋಪಣ ಮಾಡ್ತಾ ಇದ್ದೇವೆ ಸದಲಗಾ ಪಟ್ಟಣದಲ್ಲಿ. ಇವತ್ತು ಈ ಸಮಯದಲ್ಲಿ ಆಗಮಿಸಿದ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು ಪುರಸಭೆ ಸದಸ್ಯರು ಹಾಗೂ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಹೌದು ಇವತ್ತು 74ನೇ ಹುಟ್ಟುಹಬ್ಬದ ನಿಮಿತ್ತ ನಾವು ವೃಕ್ಷಾರೋಪಣ ಅಂದ್ರೆ ಪ್ರಭಾಕರ್ ಕೋರೆ ಅವರ ಹೇಳಬೇಕಂದ್ರೆ ಪ್ರಭಾಕರ್ ಕೋರೆ ಅವರು ಇವತ್ತು ಅವರು ಮತ್ತು ವಿಚಾರ ಅವರು ಬಹಳ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ. ಅದೇ ರೀತಿ ಎಲ್ಲರೂ ಅದೇ ರೀತಿ ಮುಂದಿನ ವರ್ಷಬೇಕಂತ ಹೇಳಿ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಎಷ್ಟು ಗಿಡಗಳು ಹಚ್ಚಿದ್ರಿ? 100 ಗಿಡಗಳನ್ನು. ಎಲ್ಲಿ ಯಾವ ಪರಿಸರದ ಹಾಕ್ತಾರೆ? ಇದು ಮಡ್ಡಿಗಲ್ಲಿ ಹಿಡಿದ ಕೆಳಗ ಬಸ್ತಿ ತನಕ ಹಳಿ ಬಸ್ ಸ್ಟ್ಯಾಂಡ್ ತನಕ 100 ಗಿಡಗಳನ್ನು ಹಚ್ಚಾಗಿದೆ. ಈ ಸಂದರ್ಭದಲ್ಲಿ ಮಹಾದೇವ್ ಖೋತ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಶೈಕ್ಷಣಿಕ ಸಾಧನೆಯನ್ನು ಕೊಂಡಾಡಿದರು. ಸನ್ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಸದಲಗಾ ಪಟ್ಟಣದಲ್ಲಿ ಸುಮಾರು 100 ಗಿಡಗಳನ್ನು ನೆಟ್ಟು ವೃಕ್ಷಾರೋಪಣ ಕಾರ್ಯಕ್ರಮವನ್ನು ನಮ್ಮ ಡಿಕೆಎಸ್ಎಸ್ ಕೆ ಸಂಚಾಲಕರಾದ ಚೇತನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಸದಲಗಾ ಪಟ್ಟಣದ ಎಲ್ಲ ಪುರಸಭೆ ಸದಸ್ಯರು ಆಗಮಿಸಿ ಪ್ರಭಾಕರ್ ಕೋರೆ ಅವರು ಒಂದು ಮೇರು ನಾಯಕರು, ಹಿಮಾಲಯದ ಎತ್ತರಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಸೇವೆಯನ್ನು ಗೈದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಮ್ಮ ಲೋಕಲ್ ಭಾಗದಲ್ಲಿ ಸಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮ ಕಾರ್ಯವನ್ನು ಮಾಡಿದರೆ ಅವರು ಹುಟ್ಟಿದ್ದು ಆಗಸ್ಟ್ 1, 1974ರಂದು ಜನಿಸಿ ಅವರು ಹುಟ್ಟಿದ ನಂತರ 15 ದಿವಸದ ನಂತರ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಇದೇ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಲಿ, ಇನ್ನೋವರ ಕೀರ್ತಿ ಹಿಮಾಲಯದ ಎತ್ತರಕ್ಕೆ ಬೆಳೆಯಲಿ ಅಂತ ಸದಲಗಾ ಪಟ್ಟಣದ ನಾಗರಿಕರ ಪರವಾಗಿ ಹಾಗೂ ಪ್ರಭಾಕರ್ ಕೋರೆಯವರ ಅಭಿಮಾನಿಗಳ ಬಳಗದ ಪರವಾಗಿ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭ ಹಾರೈಕೆಯನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಅತಿಕ್ರಾಂತ್ ಪಾಟೀಲ್, ಪುರಸಭಾ ಸದಸ್ಯರಾದ ಅಭಿಜಿತ್ ಪಾಟೀಲ್, ಬಸವರಾಜ್ ಹನ್ಬರ್, ಕೇತನ್ ಪಾಟೀಲ್, ಹೇಮಂತ್ ಸಿಂಗೆ, ರಾಜು ಅಮೃತ್ ಮನ್ನವರ್, ಅನಿರುದ್ಧ ಪಾಟೀಲ್, ಕೈಲಾಸ್ ಮಾಳಗೆ, ದರ್ಯಪ್ಪ ಹವಾಲ್ದಾರ್, ಭರತ್ ಬೊರ್ಗಾಮೆ, ಸುನೀಲ್ ನಂದೆ, ಶಿವಾನಂದ ಕಮತೆ, ಸುರೇಶ್ ಪಡ್ಲಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.